ಓಕೆ ಸ್ನೇಹಿತರೆ, ನಾನೀಗ ಮೆಟ್ರೋ ಮಾಲ್ ಅಲ್ಲಿ ಇದ್ದೀನಿ, ಕೋಣನಕುಂಟೆ ಕ್ರಾಸ್ ಅಲ್ಲಿ. ಈ ಮೆಟ್ರೋ ಮಾಲ್ ಅಲ್ಲಿ ಬಂದು ಸಂಪೂರ್ಣ ಒಂದು 2 hours ಆಗಿದೆ ನಾನು ಮೆಟ್ರೋ ಮಾಲ್ ಬಂದು. ಸಂಪೂರ್ಣ ಆಂಗ್ಲದಲ್ಲೇ ತಮ್ಮ ಒಂದು ಅನೌನ್ಸ್ಮೆಂಟ್ ನ ಮಾಡ್ತಾ ಇದ್ದಾರೆ. ಹಾಗಾಗಿ ಮೆಟ್ರೋದವ್ರನ್ನ ಕೇಳಿದ್ರು ಒಳಗಡೆ ಹೋಗಿ ಮ್ಯಾನೇಜರ್ನ, ಅನೌನ್ಸ್ಮೆಂಟ್ ಮಾಡೋದ್ರ ಸಂಬಂಧಿಸಿ ನೋಡೋಣ ಅವ್ರು ಏನ್ ರಿಪ್ಲೈ ಕೊಡ್ತಾರೆ. 2 hours ಆಗಿದ್ದೀವಿ ಬಂದು, ಸಂಪೂರ್ಣ ಇಂಗ್ಲಿಷ್ ಅಲ್ಲೇ ಯಾಕೆ ಮಾತಾಡ್ತಾ ಇಲ್ಲ? ಕ್ವಶನ್ ನಂಬರ್ 1 ಸರ್. ಕ್ವಶನ್ ನಂಬರ್ 2, ಇಲ್ಲಿ ಬರ್ತಕ್ಕಂಥದ್ದು 80% ಕಸ್ಟಮರ್ ಏನಿದೆ ಅಂತ ಹೇಳಿ ಏನ್ ಅರ್ಥ ನನಗೆ ಅರ್ಥ ಆಗಿದೆ. ಸಂಪೂರ್ಣ ಆಂಗ್ಲದಲ್ಲೇ ಅವರು ಮಾತಾಡ್ತಾ ಇರೋದ್ರಿಂದ, ಯಾಕಂದ್ರೆ ಇದು 15-20 ಜನಕ್ಕೆ ಹೋಗಿ ತಲುಪುತ್ತೆ. ಇದು ಪ್ರತಿಯೊಂದು ಪ್ರತಿಯೊಬ್ಬರಿಗೆ ಅದನ್ನ ನೀವು ಫಾಲೋ ಮಾಡಬೇಕು. ಮ್ಯಾನೇಜರ್ ಪ್ರತಿಯೊಬ್ಬರು ಒಂದೊಂದು ರೀತಿಲೂ ನಾವೇನಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಹೋದಾಗ ಅಂತಂದ್ರೆ ಈ ತರ ಮಿಸ್ಟೇಕ್ ಎಲ್ಲ ನಮ್ಮವ್ರೆ. ಇವರು ಕನ್ನಡದವ್ರೆ, ನಿಮಿಷ ಕಡೆ ಕೋಸಮ ಅವರು ಕನ್ನಡದವ್ರೆ, ಅವರು ಕನ್ನಡದವ್ರೆ, ನಾವು ಕನ್ನಡದವ್ರೆ, ಈ ಮಾಲಿ ಅವರು ಕರ್ನಾಟಕದಲ್ಲೇ. ಆದ್ರೆ ಸಂಪೂರ್ಣ ಇಂಗ್ಲಿಷ್ ಅನ್ನ ಬಳಸ್ಕೊಂಡು ಇವತ್ತು ದಬ್ಬಾಳಿಕೆನ ಮಾಡ್ತಾ ಇದಾರೆ ಇಲ್ಲಿ. ಹಾಗಾಗಿ ನಾನೊಬ್ಬ ಕನ್ನಡಿಗಾಗಿ ನಾನು ಕೇಳ್ತಾ ಇದ್ದೀನಿ ಈ ಕ್ವಶನ್. ಹಲೋ, ಕೊಡ್ತೀನಿ ನೋಡಿ, ಹೇಳಿ ಹೇಳಿ ನೋಡಿ. ಅಲ್ಲ ಇಲ್ಲಿ ಮಾತಾಡ್ತಾ ಇದ್ದೀನಿ, ಇಲ್ಲಿ ಬಂದು ಇಂಗ್ಲೀಷ ಮಾತಾಡೋದು ಆಗಿಲ್ಲ. ಎರಡನೇ ನೋಡ್ತಾ ಇದ್ದೀನಿ ಮ್ಯಾಕ್ಸಿಮಮ್. ಯಾವ ಭಾಷೆ ನಾನು ಮೊದಲು ಯೂಸ್ ಮಾಡ್ತೀನಿ, ಯಾಕೆ ಕನ್ನಡ ಬಳಸ್ತಾರೆ? ಎರಡವರೆ ನನಗೆ ಕ್ವಶನ್ ಅರ್ಥ ಮಾಡ್ಕೊಡಿ. ನನ್ಗೆ ಕಂಪ್ಲೇಂಟ್ ಕೂಡ ಅದನ್ನು ಫೀಡ್ಬ್ಯಾಕ್ ಇಲ್ಲ ಕಸ್ಟಮರ್, ನಾನು ಹೇಳ್ತಾ ಇದ್ದೀನಿ ಅದನ್ನ ಫಾಲೋ ಮಾಡಬೇಕಾಗ್ತದೆ. ಇನ್ನು ಮುಂದೆ ಅಕ್ಸೆಪ್ಟ್ ಮಾಡ್ತಾರೆ. ಹೌದು, ಅದನ್ನೇ ಹೇಳಿ ಅಂತ ಹೇಳ್ತಾ ಇರೋದು ಸರ್. ಅದು ಆಗುತ್ತಲ್ವ? ಅದು ಮಾಡ್ಬೋದು. ನಾನು ಹೇಳೋದು 10% ನಿಮಗೆ ಹೊರರಾಜ್ಯದವ್ರು ಮಾತಾಡ್ತಾರೆ, ಅವ್ರಿಗೋಸ್ಕರ ನೀವು ಇಂಗ್ಲೀಷ್ ಮಾತಾಡ್ತೀರ. ಇನ್ನು 80% ಜನ ಮರ್ತ್ಬಿಡ್ತೀರ ನೀವು. ಸ್ನೇಹಿತರೆ ಒಪ್ಕೊಂಡಿದ್ದಾರೆ, ನೆಕ್ಸ್ಟ್ ಟೈಮ್ ಇದಕ್ಕೆ ಒಂದು ಲೆಟರ್ ಬರೆದು ಕೊಡ್ತಾ ಇದ್ರಿ. ಸಂಪೂರ್ಣ ಇದ್ಮೇಲೆ ಕನ್ನಡದಲ್ಲೇ ವ್ಯವಹಾರ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸೊ ನಾನು ನಾಳೆ ನಾಳೆ ಮತ್ತೆ ಬಂದು ಭೇಟಿ ಮಾಡ್ತೀನಿ. ಒಪ್ಕೊಳ್ಳಿಲ್ಲ ಮ್ಯಾನೇಜ್ಮೆಂಟ್ ಹೋದ್ರೆ ಮ್ಯಾನೇಜ್ಮೆಂಟ್ ಒಪ್ಕೊಳ್ಳಿಲ್ಲ. ಎಷ್ಟು ಸಿಂಪಲ್ ವಿಚಾರ ಇದು, ಹೆಂಗೆ ಇದು ಮಾಡ್ತಾ ಇದೀರಲ್ವ, ಒಪ್ಕೋಬೇಕಲ್ವ ಅದನ್ನ? ನಮ್ಮ ಹಕ್ಕು ಮೇಡಮ್, ನಾವು ಸುಮ್ಮನೆ ಬಂದ್ಬಿಟ್ಟು ಹೋಗೋದೇನಿ? ದುಡ್ಡು ಕೊಟ್ಬಿಟ್ಟು ಹೋಗ್ತೀವಿ ನಾವು, ದುಡ್ಡು ಕೊಟ್ಬಿಟ್ಟು ನಾವು ನಮ್ಮ ಹಣನ ಕೊಟ್ಬಿಟ್ಟು ತಗೊಂಡು ಹೋಗ್ತೀವಿ. ನಮ್ಮ ಹಕ್ಕಿದೆ ನಾನು ಕೇಳೋದಕ್ಕೆ. ನನ್ನ ರಾಜ್ಯದಲ್ಲಿ ನಾನು ಕೇಳ್ತಾ ಇರೋದು ಹೊರಗಡೆ ರಾಜ್ಯದಲ್ಲಿ ಕೇಳ್ತಾ ಇಲ್ಲ. ಭಾಷೆ ಒಂದು ರಾಜ್ಯದಲ್ಲೇ ನಾನು ಕೇಳ್ತೇನೆ.
ಚಿಕ್ಕ ವಿಚಾರ ಮ್ಯಾನೇಜ್ಮೆಂಟ್ ಲೆವೆಲ್ ತಗೊಂಡು ಹೋಗ್ತಾ ಇದ್ರಲ್ಲ ನೀವು ಸಿಂಪಲ್ ಎಸ್ ಒಂದ್ಸತಿ ಗೊತ್ತಾಗುತ್ತೆ ನಮ್ಗೆ ಒಪ್ಕೊಂಡಿಲ್ಲ ಅಂತ ಅಂತ ಇದ್ರಲ್ಲ ಅವರು ನಾನು ಫುಲ್ ಕನ್ನಡ ಅಂತ ಹೇಳ್ತೇನೆ ಸಂಪೂರ್ಣ ಕನ್ನಡನೇ ಬಳಸಿ ಹೇಳ್ತೇನೆ ನಾನು ಇಂಗ್ಲೀಷು ಬಳಸಿ ಕನ್ನಡನೂ ಬಳಸಿ ನೀವು ಒಂದ್ ನಿಮಿಷ 80% ಕನ್ನಡ ಬಳಸಿ ಆಗೋದಲ್ವಾ ಅದೊಂದು ಫೀಲ್ಡ್ ಬರ್ಕೊಡ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ.